ನಾವು ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ತಾಯಿ ಪಾತ್ರಗಳನ್ನು ಎಷ್ಟು ಜನ ಮಾಡಿದ್ದಾರೆ, ನಾಯಕಿಯರು ಎಷ್ಟು ಜನ ಮಾಡಿದ್ದಾರೆ, ಯಾವ್ಯಾವ ಹೆಸರಿನ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ, ಈ ರೀತಿ ವೈವಿಧ್ಯಮಯವಾದ ಒಂದು ಅಂಕಿಅಂಶಗಳನ್ನು ನಿಮ್ಮ ಅಧ್ಯಯನದಿಂದಾಗಿ ವೀಕ್ಷಕರಿಗೆ ಉಣಬಡಿಸ್ತಾ ಇದ್ದೀವಿ. ಇವತ್ತು ರಾಜ್ಕುಮಾರ್ ಅವರ ಚಿತ್ರಗಳ ನಿರ್ದೇಶಕರ ಬಗ್ಗೆ ಹೇಳಿ. ಖಂಡಿತ ಸರ್, ನಿಮಗೆ ತಿಳಿದಿರೋ ಹಾಗೆ ರಾಜ್ಕುಮಾರ್ ಅವರು ನಿರ್ದೇಶಕರನ್ನ ಗುರುಗಳು ಅಂತ ಕರೀತಾ ಇದ್ರು. ಹೌದು, ಗುರುಸ್ಥಾನದಲ್ಲಿ ಇರಿಸಿ ಗೌರವಿಸ್ತಾ ಇದ್ರು. ಅವ್ರ ಎದುರಿಗೆ ಅವರು ಕೂತ್ಕೊಳ್ತಾ ಇರಲಿಲ್ಲ, ಕಾಲ ಮೇಲೆ ಕಾಲು ಹಾಕೊಂಡಂತ ಅವ್ರು ಕೂತಿದ್ದೇ ಇಲ್ಲ. ಆದರೆ ತುಂಬ ಜನ ಕೇಳ್ತಾರೆ, ಈ ಗುರು ಅನ್ನೋ ಸಂಬೋಧನೆ ಇದೆಯಲ್ಲ ಅದು ಬರೀ ಕೆಲವರು ಮಾತ್ರ ಇರ್ತಾ ಎಲ್ಲರಿಗೂ ಇರ್ತಾ? ಈ ವಿಷಯದಲ್ಲಿ ಒಂದು ನನ್ನ ಅಧ್ಯಯನ ಏನು ಹೇಳುತ್ತೆ ಅಂದರೆ, ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿದಂಥ ವೈಯಾರ್ ಸ್ವಾಮಿ ಅವರು 17 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅಲ್ಲಿಂದ ಹಿಡಿದು ಒಂದೇ ಒಂದು ಚಿತ್ರ ನಿರ್ದೇಶನ ಮಾಡಿದ ಎಸ್ ನಾರಾಯಣ್ ಅವರಿಗೆ ಇದೇ ಗೌರವವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಒಂದೇ ಗೌರವ ಕೊಟ್ಟಿದ್ದಾರೆ. ನೀವೇ ಒಂದು ಸಂಚಿಕೆಯಲ್ಲಿ ಹೇಳಿದ್ರಿ, ಶಂಕರ್ ನಾಗ್ ನಾಗಾಭರಣ ಬಗ್ಗೆ ಮಾತಾಡಿದಾಗ ಅವರೆಲ್ಲ ನಿಮ್ಮಿಂದ ಕಿರಿಯರು ಅಂತ ಹೇಳಿದಾಗ, ಅವ್ರ ಕಿರಿಯರು ಹೆಂಗಾಗ್ತಾರೆ, ನಿರ್ದೇಶಕ ಅವ್ರ ಕಿರಿಯರು ಹೆಂಗಾಗ್ತಾನೆ, ನಿರ್ದೇಶನ ಮಾಡಬೇಕು ಅಂದ್ರೆ ಅವರು ಹಿರಿಯರೇ ಇರಬೇಕು, ಹಿರಿಯರೇ ಇರಬೇಕು, ಕಿರಿಯ ಹೆಂಗಾಗ್ತಾನೆ ಅಂತ ಹೇಳಿದ ಮಾತು ನೀವೊಂದು ಸಂಚಿಕೆಯಲ್ಲಿ ಹೇಳಿದ್ರಿ. ಅದೇ ಅವ್ರ ಮುಂಚಿಂದ ಅದನ್ನೇ ಪಾಲಿಸ್ಕೊಂಡ್ಬಂದಿದ್ದು. 210 ಚಿತ್ರಗಳಲ್ಲಿ ನಿಮಗೆ ತಿಳಿದ ಮಟ್ಟಿಗೆ ರಾಜ್ಕುಮಾರ್ ಅವರು ಎಷ್ಟು ಜನ ನಿರ್ದೇಶಕರಿರ್ಬೋದು ಅಂತ ಊಹೆ ಮಾಡ್ತಾರೆ ಸರ್? ಇಲ್ಲ, ಅದು ನೀವೇ ಅಧ್ಯಯನ ಮಾಡಿರೋರೇ ಹೇಳಬೇಕು. 60 ಜನ ನಿರ್ದೇಶಕರು ನಿರ್ದೇಶನ ಮಾಡಿದರು. 60 ಜನ, 60 ಜನ ಅಂದರೆ ಸರಾಸರಿ ಒಬ್ಬೊಬ್ಬರಿಗೆ 3 ಸಿನಿಮಾ ಬರುತ್ತೆ. ಆದರೆ ಕೆಲವರು ಒಂದೊಂದೇ ಸಿನಿಮಾ, 2 ಅಂಕಿ ಸಂಖ್ಯೆ ನಿರ್ದೇಶನ ಮಾಡಿದ್ದಾರೆ, ಕೆಲವರು ಒಂದೊಂದೇ ಅಂಕಿ ನಿರ್ದೇಶನ ಮಾಡಿದ್ದಾರೆ. ಆದರೆ ಇಲ್ಲೊಂದು ವಿಶೇಷವಾದ ವಿಷಯ ಇದೆ ಸರ್. ಈ 60 ಜನದಲ್ಲಿ 40 ಜನ ತಮ್ಮ ಮೊದಲನೇ ಚಿತ್ರ ನಿರ್ದೇಶನ ಮಾಡಿದ್ದೆ ರಾಜ್ಕುಮಾರ್ ಅವರು. 60 ಜನರಲ್ಲಿ 40 ಜನ ನಿರ್ದೇಶಕರ ಮೊದಲನೇ ಚಿತ್ರ ರಾಜ್ಕುಮಾರ್ ಅವ್ರದ್ದೇ. ಅಂದರೆ ಇದನ್ನು ನಾನು ನಿರ್ದೇಶನಕ್ಕೆ ನಾಂದಿ ಅಂತ ಕರಿತೀನಿ. ಅಂದರೆ ರಾಜ್ಕುಮಾರ್ ಅವರು ಎಕ್ಸ್ಪೀರಿಯನ್ಸ್ಡ್ ಅಂದರೆ ಅನುಭವ ಇರುವಂಥ ನಿರ್ದೇಶಕರೇ ಬೇಕು ಅಂತ ಕೇಳಲಿಲ್ಲ ಅಲ್ಲ. ಮೇಲಾಗಿ ಎಷ್ಟೋ ನಿರ್ದೇಶಕರು ಇವ್ರಿಗಿನ್ನ ಕಿರಿಯರಾಗಿದ್ದರು, ಅವ್ರಿಗೂ ಅದೇ ಗೌರವ ಕೊಡ್ತಾ ಇದ್ದರು. ಕೆಲವು ನಿರ್ದೇಶಕರು ಇವ್ರಿಗಿನ್ನ ಮುಂಚೆ ಇದ್ದವರು, ಭಾಳಷ್ಟು ಜನ ಇವ್ರು ಆದಮೇಲೆ ಬಂದವರು. ಈಗ ಅದನ್ನು ಅಧ್ಯಯನ ಆರಂಭ ಮಾಡೋಣ ಸರ್. ಮಾಡಿ. ಮೊದಲನೇ ನಿರ್ದೇಶಕರು ಕೆ ಸುಬ್ರಹ್ಮಣ್ಯ, ಹಿರಿಯ ನಿರ್ದೇಶಕರು. ಅದು ಬಾಲನಟನಾಗ ನಡೆಸಿದಂಥ ಚಿತ್ರ ಭಕ್ತ ಪ್ರಹ್ಲಾದ. ಇನ್ನು ಎರಡನೇ ನಿರ್ದೇಶಕರು ವಿಠಲಾಚಾರ್ಯ, ಅವರು ಹಿರಿಯರೇ. ಹೌದು, ಅವರು ಶ್ರೀನಿವಾಸ ಕಲ್ಯಾಣ ಮತ್ತು ವೀರಕೇಸರಿ ನಿರ್ಮಾಣ ಮಾಡಿದ್ರು. ಈಗ ನಾನು ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ರಾಜ್ಕುಮಾರ್ ಚಿತ್ರದಿಂದ ತಮ್ಮ ನಿರ್ದೇಶನವನ್ನು ಆರಂಭ ಮಾಡಿದವ್ರ ಮೊದಲು ಪಟ್ಟಿ ಕೊಟ್ಬಿಡ್ತೀನಿ ಸರ್. ಹೇಳಿ, ಆಮೇಲೆ ಮಿಗ್ದವ್ರು ಕೊಡೋಣ. ಮೊದಲನೇದಾಗಿ ಟಿ ವಿ ಸಿಂಗ್ ಠಾಕೂರ್, ಸೋದರಿ, ಅದು ಮೊದಲನೇ ಸಿನಿಮಾ. ಟಿ ವಿ ಸಿಂಗ್ ಠಾಕೂರ್ ಮೊದಲನೇ ಸಿನಿಮಾನೇ ಸೋದರಿ. ಮುಂದಿಂದು ಆರೂರ್ ಪಟ್ಟಾಭಿ, ಭಕ್ತ ವಿಜಯ. ಆಮೇಲೆ ಬಂದವರು ನಮ್ಮ ಸತ್ಯನಾರಾಯಣ, TRS ಗೋಪು ಅಂತ. ಗೋಪು ಅವರು ಅದು ಮೊದಲನೇ ಚಿತ್ರ, TRS ಗೋಪು. ಅದಾದಮೇಲೆ ಬಂದವರು ನಮ್ಮ ಹುಣಸೂರು ಕೃಷ್ಣಮೂರ್ತಿ, ಶ್ರೀಕೃಷ್ಣ ಗಾರ್ಡಿ ಅವ್ರ ಮೊದಲನೇ ಚಿತ್ರ, ರಾಜ್ಕುಮಾರ್ ಅಭಿನಯದ ಚಿತ್ರ ನಿರ್ದೇಶನ. ಈಗ ಧರ್ಮ ವಿಜಯ ಬಂದಾಗ ನಿಜವಾಗಿ ನಿರ್ದೇಶನ ಮಾಡಿದ MR ವಿಠಲ್. ಅಲ್ಲಿ ಟೈಟಲ್ ಕಾರ್ಡ್ನಲ್ಲಿ ಇರೋ ಹೆಸರು ಜಗನ್ನಾಥ್. ಹೀಗಾಗಿ ಟೈಟಲ್ ಕಾರ್ಡ್ಗೆ ನಾವು ಗೌರವ ಕೊಟ್ಟು ಜಗನ್ನಾಥ್ನ ಅವರು ಮೊದಲನೇ ಸಿನಿಮಾ, ಅದು ರಾಜ್ಕುಮಾರ್ ಸಿನಿಮಾ ನಿರ್ದೇಶನ ಮಾಡಿದ್ದಂತ ಲೆಕ್ಕಕ್ಕಿಟ್ಕೊಳ್ತೀನಿ. ಅದಾದ್ಮೇಲೆ ಬರೋದು ನಿಮಗೆ NC ರಾಜನ್ ಅಂತ, ರಣಧೀರ್ ಕಂಠೀರವ ಮೊದಲನೇ ಚಿತ್ರ, ಸಂಕಲನಕಾರರು ಇದ್ದವರಿಗೆ ಮೊದಲನೇ ಚಿತ್ರ ರಣಧೀರ್ ಕಂಠೀರವ. ಆ ಚಿತ್ರದ ಮೂಲಕ ಅವರು ನಿರ್ದೇಶನಕ್ಕೆ ಅಖಾಡಕ್ಕೆ ಹಿಡಿದಿದ್ದು. ಆಮೇಲೆ ಮುಂದೆ ಬಂದಾಗ ನಮ್ಮ ಇವ್ರು ಬರ್ತಾರೆ, ನಮ್ಮ ಶಂಕರ್ ಸಿಂಗ್ ಅವರ ಹೆಂಡತಿಯ ತಮ್ಮ MP ಗಣೇಶ್ ಸಿಂಗ್ ಅಂತ, ಅವರು ನಿರ್ದೇಶನ ಮಾಡಿದ ಚಿತ್ರ ಭಕ್ತ ಚೇತ. ಅದಾದ್ಮೇಲೆ ಬರೋದು ನಮ್ಮ ಜೀವಯ್ಯರ್ ಭೂದಾನ, ಅದು ಅವ್ರ ಮೊದಲನೇ ನಿರ್ದೇಶನ ಚಿತ್ರ. ಹೀಗಾಗಿ ಜೀವಯ್ಯರು ರಾಜ್ಕುಮಾರ್ ಮೊದಲನೇ ನಿರ್ದೇಶನ ಮಾಡಿದ ಚಿತ್ರ ಭೂದಾನ ಅಂತ ದಾಖಲೆಯಲ್ಲಿದೆ ಸರ್. ಅದಾದಮೇಲೆ ನಮಗೆ ಬರೋದು ಮಹಾತ್ಮ ಕಬೀರ್, ಆ ಚಿತ್ರದ ನಿರ್ದೇಶಕರು ನಮ್ಮ ಪಿ ಶ್ರೀನಿವಾಸ್ ಅಂತ, ತೆಲುಗಿನವ್ರು. ಮೊದಲನೇ ಚಿತ್ರ ಕನ್ನಡದ್ದಾಯ್ತು ಅವ್ರದ್ದು. ಅದಾದಮೇಲೆ ನಮಗೆ ಬರೋದು ನಮಗೆ MR ವಿಠಲ್, ನಮ್ಮ ಲೆಕ್ಕಕ್ಕೆ ಬೇರೆ ಭಾಷೆ ಚಿತ್ರಗಳನ್ನು ತಯಾರಿಸಿದ್ರು ಕೂಡ ಕನ್ನಡದಲ್ಲಿ ಮೊದಲನೇ ಚಿತ್ರ ನಂದಾದೀಪ. ಇಲ್ಲ, ಅವ್ರ ಮೊದಲನೇ ಚಿತ್ರ ಅಲ್ಲ, ಕನ್ನಡದಲ್ಲಿ ಮೊದಲನೇ ಚಿತ್ರ ನಂದಾದೀಪ. ಸುಮ್ಮನೆ ವಿಶೇಷವಾಗಿ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದಾದಮೇಲೆ ಬರೋದು ನಿಮಗೆ SK ಆಚಾರಿ, ಅವ್ರ ನಿರ್ದೇಶನ ಮೊದಲನೇ ಚಿತ್ರ ಗೌರಿ. ಮುಂದೆ ಬರೋದು ಜಿ ಬಂಗಾರ ರಾಜ್ ಅಂತ, ಅವ್ರ ಮೊದಲನೇ ಚಿತ್ರ ಜೀವನ ತರಂಗ. ಒಂದೇ ಚಿತ್ರ. ಇದಾದಮೇಲೆ ನಿಮಗೆ ಬರೋರು ನಮಗೆ NS ವರ್ಮ ಅಂತ, ಅವರು ಛಾಯಾಗ್ರಾಹಕರು. ಅವರು ಏನು ಮಾಡೋದು ಅಂದರೆ ಮೊದಲನೇದಾಗಿ ನಮ್ಮ ಚಂದ್ರಕುಮಾರ್ ಸಿನಿಮಾ ನಿರ್ದೇಶನ ಮಾಡಿದ್ರು. ಆಮೇಲೆ ಇನ್ನೊಬ್ಬರು GR ನಾದನ್ ಅಂತ, ಅವರು ಛಾಯಾಗ್ರಾಹಕರು. ಅವ್ರ ಮೊದಲನೇ ಚಿತ್ರ ಮಲ್ಲಿ ಮದುವೆ. ಮುಂದೆ ಬರೋದು ನಮ್ಮ
ಕಡೆಗ ಪ್ರಭಾಕರ್ ಶಾಸ್ತ್ರಿ ಅವರು, ಅವ್ರ ಮೊದಲನೇ ಚಿತ್ರ ಸತ್ಯಶಕ್ತಿ, ಸತ್ಯಶಕ್ತಿ ಅದಕ್ಕೂ ರಾಜ್ಕುಮಾರ್ ಚಿತ್ರನೇ ಆಯ್ತಲ್ಲ. ಹೌದು. ಆಮೇಲೆ ಎಮ್ ಎಸ್ ನಾಯಕ್, ಅವ್ರ ಮೊದಲನೇ ಚಿತ್ರ ಶ್ರೀರಾಮಾಂಜನೇಯ ಇದ್ದ, ಚಂದ್ರಕಲಾ ಅವರ ತಂದೆ, ಚಂದ್ರಕಲಾ ಅವರ ತಂದೆ. ಮುಂದಿಂದು ಪಿ ಆರ್ ಕೌಂಡಿನ್ಯ, ಅವರು ತೆಲುಗಿನವರು. ಮೊದಲನೇ ಚಿತ್ರ ಶಿವರಾತ್ರಿ ಮಹಾತ್ಮೆ ಕನ್ನಡದಲ್ಲಿ, ಕನ್ನಡದಲ್ಲಿ ಅವರು ಕನ್ನಡದ್ದೇ ಶುರು ಮಾಡಿದ್ದು, ತೆಲುಗಿನವರು ಕನ್ನಡದಲ್ಲಿ ಬಂದು ಮಾಡಿದ್ರು. ಮೊದಲನೇ ಚಿತ್ರ ಶಿವರಾತ್ರಿ ಮಹಾತ್ಮೆ. ಆಮೇಲೆ ಗೋವಿಂದಯ್ಯ ಅಂತ ಅವರು ಶಿವಗಂಗೆ ಮಹಾತ್ಮೆ ಚಿತ್ರ ನಿರ್ದೇಶನ ಮಾಡಿದವರು, ಅದು ಅವ್ರ ಮೊದಲನೇ ಚಿತ್ರ ಆಯಿತು. ಹೀಗೆ ಮುಂದೆ ಬಂದ ತಕ್ಷಣ ನಿಮಗೆ ಉದಯ ಕುಮಾರ್ ಒಂದು ಸಿನಿಮಾ ನಿರ್ಮಾಣ ಮಾಡೋದು ಇದೇ ಮಾಸದಿನ, ಅದ್ರ ಮೂಲಕ ಬಿ ಸಿ ಶ್ರೀನಿವಾಸ್ ಅಂತ ಪರಿಚಯ ಆದರು. ಬಿ ಸಿ ಶ್ರೀನಿವಾಸ ಮೊದಲನೇ ಚಿತ್ರ ಇದೇ ಮಹಾಸ್ ಇದೇ ಮಹಾಸದಿನ. ಅದಾದಮೇಲೆ ಮುಂದೆ ಬಂದಾಗ ನಿಮಗೆ ನಮ್ಮ ಕೆ ಎಸ್ ಎಲ್ ಸ್ವಾಮಿ, ಕೆ ಎಸ್ ಎಲ್ ಸ್ವಾಮಿ, ಕೆ ಎಸ್ ಎಲ್ ಸ್ವಾಮಿ ತೂಗುದೀಪ ಅವ್ರ ಮೊದಲನೇ ಚಿತ್ರ ಇದು. ಈ ಮಧ್ಯೆ ಕೆಲವು ನಿರ್ದೇಶಕರು ಎರಡನೇ ಸಿನಿಮಾ ಮಾಡಿದ್ದಾರೆ, ಅದನ್ನು ಆಮೇಲೆ ಹೇಳೋಣ. ಕೆ ಎಸ್ ಎಲ್ ಸ್ವಾಮಿ ಆದಮೇಲೆ ನಮಗೆ ಬರೋದು ನಮ್ಮ ಸಂಧ್ಯಾ ರಾಗ, ಬಿ ಎಸ್ ಕೆ ಭಗವಾನ್ ನಿರ್ದೇಶನ ಮಾಡಿದ ಮೊದಲನೇ ಚಿತ್ರ ಅದು. ಜೊತೆಗೆ ಎ ಸಿ ನರಸಿಂಹಮೂರ್ತಿ ಮೊದಲನೇ ನಿರ್ದೇಶನ ಮಾಡಿತ್ತು. ಅದಾದ್ಮೇಲೆ ಮುಂದೆ ಬಂದ ತಕ್ಷಣ ನಿಮಗೆ ಇದು ಬರ್ತದೆ, ಬಂಗಾರದ ಹೂ ಬರ್ತದೆ, ಬಂಗಾರದ ಹೂ. ಅದ್ರಲ್ಲಿ ಬಿ ಎ ಅರಸ್ಕುಮಾರ್, ಅರಸ್ಕುಮಾರ್ ಅವ್ರದೇ ನಾಟಕ, ಅವ್ರದೇ ನಾಟಕ ಅಭಾಗಿನಿ ಅಂತ ನಾಟಕ. ಅದನ್ನು ಚಿತ್ರ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೆ ರಾಜ್ಕುಮಾರ್ ಮತ್ತು ನರಸಿಂಹರಾಜ್. ರಾಜ್ಕುಮಾರ್ ಅವತ್ತೇ ಹೇಳಿದ್ರಂತೆ ಈ ಸಿನಿಮಾ ಮಾಡುವ ನಿಂಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂತ. ಭಾಳ ಜನ ನಿರ್ಮಾಪಕರು ಹುಡುಕಿದ್ರು, ಯಾರೂ ಸಿಗಲಿಲ್ಲ. ನೀನೇ ನಿರ್ಮಾಣ ಮಾಡು ಅಂದರು, ನೀನೇ ನಿರ್ದೇಶನ ಮಾಡು ಅಂದರು. ಹೀಗಾಗಿ ಬಂಗಾರದ ಹೂ ಆಯಿತು. ನೆಕ್ಸ್ಟ್ ಚಕ್ರತೀರ್ಥ, ಪೆಕಡಿ ಶಿವರಾಮರವರು ಮೊದಲನೇ ಚಿತ್ರ ಕನ್ನಡದಲ್ಲಿ, ತೆಲುಗಿನಲ್ಲಿ ಅವ್ರು ಯಾವುದು ಮಾಡಲಿಲ್ಲ. ಮೊದಲನೇ ನಿರ್ದೇಶನ ಚಿತ್ರ ಚಕ್ರತೀರ್ಥ. ಇದಾದಮೇಲೆ ನಿಮಗೆ ಬರೋದು ನಮಗೆ ಸರ್ವಮಂಗಳ, ನಮ್ಮ ಚದುರಂಗ, ಚದುರಂಗ ಅವ್ರು ನಿರ್ದೇಶನ ಮಾಡಿದ ಒಂದೇ ಒಂದು ಚಿತ್ರ ಅದು, ಸುಬ್ರಹ್ಮಣ್ಯ ರಾಜ ಅರಸ್ ಅಂತ ಕಾವ್ಯನಾಮ ಚದುರಂಗ. ಆ ಹೆಸರಿನಲ್ಲಿ ಚಿತ್ರ ನಿರ್ಮಾಣ ಸರ್ವಮಂಗಳ ಅವ್ರು ಮಾಡಿದ್ದಾರೆ. ಮುಂದೆ ರತ್ನಾಕರ್ ಮಧು, ರತ್ನಾಕರ್ ಹಾಸ್ಯ ನಟ, ಮಧು ಛಾಯಾಗ್ರಹ, ಛಾಯಾಗ್ರಾಹಕ, ಇವರಿಬ್ಬರು ಸಂಯುಕ್ತವಾಗಿ ನಿರ್ದೇಶನ ಮಾಡಿದ ಚಿತ್ರ ಭಾಗ್ಯದೇವ್ತು. ಇದು ಅವ್ರ ಮೊದಲನೇ ಚಿತ್ರ. ಮುಂದೆ ಬರೋದು ಬೆಂಗಳೂರು ಮೇಲೆ ಎಲ್ ಎಸ್ ನಾರಾಯಣ ಅಂತ, ಎಲ್ ಎಸ್ ನಾರಾಯಣ ಅದು ಅವ್ರ ಮೊದಲನೇ ಚಿತ್ರ. ಎಲ್ ಎಸ್ ನಾರಾಯಣ ಅವ್ರ ಮೊದಲನೇ ಚಿತ್ರ ಬೆಂಗಳೂರು ಮೇಲೆ ಬರ್ತದೆ. ಆಮೇಲೆ ಮುಂದೆ ಬರೋದು ಆರ್ ಎನ್ ಜಯಗೋಪಾಲ್ ಧೂಮಕೇತು, ಅದು ಅವ್ರ ನಿರ್ದೇಶನದ ಮೊದಲ ಚಿತ್ರ. ಆಮೇಲೆ ಡಬ್ಲ್ಯೂ ಆರ್ ಸುಬ್ರಾವ್ ಅಂತ, ಸಿಂಹಸ್ವಪ್ನ ಅವ್ರ ನಿರ್ದೇಶನದ ಮೊದಲನೇ ಚಿತ್ರ ಆಗುತ್ತೆ. ಆಮೇಲೆ ಹೀಗೆ ಮುಂದೆ ಬಂದಾಗ ನಿಮಗೆ ಮತ್ತೆ ಈ ಮಧ್ಯದ ಒಂದು ಬಿಟ್ಟೋಗಿದೆ, ಎನ್ ಲಕ್ಷ್ಮೀ ನಾರಾಯಣ್ ಮೊದಲನೇ ಚಿತ್ರ. ನಾನು ವಿಆರ್ ಎ ಟೈಮ್ ಬಂದುಬಿಟ್ಟಿದ್ದೀನಿ, ನಾಂದಿ ಅವ್ರ ಮೊದಲನೇ ಚಿತ್ರ, ಮೊದಲನೇ ಚಿತ್ರ ಅದು. ನಾಂದಿ ಅದಕ್ಕೆ ಮುಂಚೆ ಬ್ಲಿಸ್ ಅಂತ ಒಂದು ಕಿರುಚಿತ್ರ ಮಾಡಿದ್ರು, ಅದರ ಸ್ಫೂರ್ತಿಯ ಮೇಲೆ ನಾಂದಿ ತಯಾರಾಗಿದ್ದು, ಅದು ನಾಂದಿ ಅವರ ಮೊದಲನೇ ಚಿತ್ರ ಆಗಿ ಬರುತ್ತೆ. ಮುಂದೆ ಬರೋದು ಚಿಕ್ಕಮ್ಮ, ಆರ್ ಸಂಪತ್ ಅಂತ, ಇವರು ಛಾಯಾಗ್ರಾಹಕರು, ಹಿಂದೆ ರಾಯಸೊತೆ ಭಕ್ತ ವಿಜಯ ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದವರು, ಅವರು ಅವ್ರು ನಿರ್ದೇಶನ ಮಾಡಿದಂಥ ಮೊದಲನೇ ಚಿತ್ರ ಚಿಕ್ಕಮ್ಮ. ಚಿಕ್ಕಮ್ಮ ಮುಂದೆ ಬರೋದು ಎಲ್ಲರಿಗೂ ತುಂಬ ಇಷ್ಟಪಡೋದು ನಿರ್ದೇಶಕ ಸಿದ್ಧಲಿಂಗಯ್ಯ, ಮೇಯರ್ ಮುತ್ತಣ್ಣ ಅವ್ರ ಮೊದಲನೇ ಚಿತ್ರ. ವಾಸ್ತವಾಗಿ ಅವ್ರ ನಿರ್ದೇಶಕರು ಮಾಡಿದ್ದೆ ರಾಜ್ಕುಮಾರ್. ಹೌದು. ಅವ್ರು ಕಾರ್ ಶೀಟ್ ಕೊಟ್ಟು ದ್ವಾರಕೆ ಸಿನಿಮಾ ಮಾಡಿ ಸಿದ್ಧಲಿಂಗ ನಿರ್ದೇಶಕರಾಗಿದ್ದು ಅದೇ. ನಮ್ಮ ಗೀತಪ್ರಿಯ, ಅವರು ಬರೀ ಸಾಹಿತ್ಯ ಆಗಿದ್ದರು, ಸಾಹಿತ್ಯ ಗೀತ ಸಹ ನಿರ್ದೇಶನ ಮಾಡಿದಂಗೆ ನನಗನ್ಸಲ್ಲ. ಅದು ಕೂಡ ರಾಜ್ಕುಮಾರ್ ಧೈರ್ಯ ಕೊಟ್ಟರು, ನಿಮ್ಮ ಕತೆ ನೀವೇ ನಿರ್ದೇಶನ ಮಾಡಿ ಅಂತ ಹೇಳಿ ಮಣ್ಣಿನ ಮಗ ತರಿಸಿದ್ರು. ಸೊ ಮಣ್ಣಿನ ಮಗ ಗೀತಪ್ರಿಯ ಮೊದಲನೇ ಚಿತ್ರ ಇತಿಹಾಸವನ್ನೇ ನಿರ್ಮಾಣ ಮಾಡ್ತಾರೆ ನೋಡಿ. ಎಲ್ಲರಿಗೂ ನಿರ್ದೇಶನಕ್ಕೆ ನಾಂದಿ ರಾಜ್ಕುಮಾರ್ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗ್ತದೆ. ಆಮೇಲೆ ಇಲ್ಲಿ ಮುಂದೆ ಬಂದಾಗ ನಿಮಗೆ ಒಂದು ನಿಮಿಷ, ಈ ಹಂತ ಮುಗಿದೋಯ್ತು. ನೆಕ್ಸ್ಟ್ ಎಸ್ ಪಿ ಎನ್ ಕೃಷ್ಣ ಅಂತ ಬರ್ತಾರೆ. ಎಸ್ ಪಿ ಎನ್ ಕೃಷ್ಣ ಜನ್ಮ ರಹಸ್ಯ ಚಿತ್ರನ ನಿರ್ದೇಶನ ಮಾಡ್ತಾರೆ. ಅವರು ಸಂಕಲನಕಾರರು, ನಮ್ಮ ಶ್ರೀಕಾಂತ್ ಶ್ರೀಕಾಂತ್ ಎಂಟರ್ಪ್ರೈಸಸ್ನಲ್ಲಿ ತಯಾರಾದ ಚಿತ್ರ ಅದು. ಅದಾದಮೇಲೆ ನಿಮಗೆ ಬರೋದು ವಿ ಸೋಮಶೇಖರ್, ಬಂಗಾರದ ಪಂಜರ ಮೊದಲನೇ ಚಿತ್ರ, ಮೊದಲನೇ ಚಿತ್ರ. ಆಮೇಲೆ ವಿಜಯ್ ಎಲ್ಲ ಮುಂಚೆ ಬೇರೆ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರು, ಆಮೇಲೆ ರಾಜ್ಕುಮಾರ್ ಚಿತ್ರಕ್ಕೆ ಬಂದರು. ಬಟ್ ರಾಜ್ಕುಮಾರ್ ಚಿತ್ರದ ಮೂಲಕ ಪದಾರ್ಪಣೆ ಮಾಡಿದ್ರು ಸೋಮಶೇಖರ್. ಸೋಮಶೇಖರ್ ಒಬ್ಬರು. ಸೋಮಶೇಖರ್ ಆದಮೇಲೆ ನಿಮಗೆ ಬರೋದು ನಮ್ಮ ಭಾರ್ಗವ ಭಾಗ್ಯವಂತ ಚಿತ್ರ ಮೊದಲನೇ ಚಿತ್ರ, ಮೊದಲನೇ. ಆಮೇಲೆ ಒಳಗೆ ಗೆಲುವು ತೆಗಿತಾರೆ. ಅದಾದಮೇಲೆ ನಿಮಗೆ ದತ್ತು, ನಮ್ಮ ಉದಯಶಂಕರ್ ತಮ್ಮ ದತ್ತರಾಜ್ ಅವರು ಹೊಸದಾಗಿ ರಾಜ್ಕುಮಾರ್ ಸಿನಿಮಾ ಕಾಮನ್ ಕರಡು ಸಿನಿಮಾ ಮೊದಲನೇ ಸಿನಿಮಾ, ಆದರೆ ಬಿಡುಗಡೆ ಆಗಿದ್ದ ಸಿನಿಮಾ ರುದ್ರಿ. ಹಾಗಾಗಿ ನಿರ್ದೇಶನಕ್ಕೆ ನಾಂದಿ ಈ ಅರ್ಥದಲ್ಲಿ ಬರಲ್ಲ, ಆದರೆ ಅವ್ರ ಮುಂಚೆ ಆಯ್ಕೆ ಆಗಿದ್ದು ಕೆರಡಿ ಸಿನಿಮಾಕ್ಕೆ. ಸರಿ. ಚಿತ್ರೀಕರಣ ತಡವಾಗಿ ರುದ್ರಿ ಮೊದಲು ಬಿಡುಗಡೆ ಆಯಿತು. ಅದಾದಮೇಲೆ ನಮ್ಮ ಎಮ್ ಎಸ್ ರಾಜಶೇಖರ್, ಎಮ್ ಎಸ್ ಸುಬ್ಬಣ್ಣ ಅವ್ರ ಮಗ, ಧ್ರುವತಾರಿ ಚಿತ್ರ ಮೂಲಕ ಬರ್ತಾರೆ. ಇಷ್ಟು ನಿರ್ದೇಶನಕ್ಕೆ ನಾಂದಿ ಹೇಳಿದ ನಿರ್ದೇಶಕರು.
ನೋಡಿ ಎಷ್ಟು ಜನ ಹೊಸ ನಿರ್ದೇಶಕರನ್ನು ಅವರ ಸಾಮರ್ಥ್ಯ ಇನ್ನೂ ಅಲ್ಲಿ ಹೊರಗೆ ಹಚ್ಚಬೇಕಾದಂಥ ಸಮಯ ಅದು. ಅಂದರೆ ಅವರೇನು ನಾವು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದೀವಿ ಅಂತ ಪ್ರೂವ್ ಮಾಡಿಲ್ಲ. ಅಂಥವ್ರ ಮೇಲೆ ಭರವಸೆ ಇಟ್ಟು ರಾಜ್ಕುಮಾರ್ ಅವರು ನಿರ್ದೇಶನ ಮಾಡಲಿ ಅಂತ ಬೆನ್ನು ತಟ್ಟಿ ಗೀತಪ್ರಿಯ ಅವರಿಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಟ್ಟರು ಅಂದರೆ ಮಣ್ಣಿನ ಮಗ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ನೃತ್ಯ ನಿರ್ದೇಶಕರು ಜ್ವರ ಅಂತ ಬರದೇ ಇದ್ದಾಗ ಇವರೇ ನೃತ್ಯ ನಿರ್ದೇಶನ ಮಾಡಿದ್ರು. ಭಗವಂತ ಕೈ ಕೊಟ್ಟ. ಆಮೇಲೆ ಬಾವಿ ತೋಡೋ ಸನ್ನಿವೇಶದಲ್ಲಿ 101 degrees ಜ್ವರ ಇದ್ರೂ ಹೇಳಿದೆ, ಚಿತ್ರೀಕರಣ ಮುಗಿಸ್ಕೊಟ್ರು. ಎಷ್ಟು ಜನ ನಿರ್ದೇಶಕರನ್ನು ಬೆಳೆಸಿದ್ರು. ಅವರೆಲ್ಲ ಮುಂದೆ ಎಂಥ ಚಿತ್ರಗಳನ್ನು ಮಾಡಿದ್ರು? ಇನ್ನೂ ಕೆಲವರು ನಿರ್ದೇಶಕರು ಆಗ್ಬೋದಾಗಿತ್ತು. ಭಾಳ ಜನಕ್ಕೆ ಒಂದು ಬೇಜಾರಿದೆ. ಹೊನ್ನೋಡಿ ಕೃಷ್ಣ ಭಾಳ ಚಿತ್ರದ ಸಹ ನಿರ್ದೇಶನ ಮಾಡಿದ್ದಾರೆ. ಹೌದು, ಅವರು ಒಂದು ಅವಕಾಶ ಕೊಡಬೇಕಾಗಿತ್ತು ಅಂತ ಜನಗಳು ಹೇಳ್ತಾರೆ. ನನಗೂ ಅನಿಸುತ್ತೆ ಒಂದು ಅವಕಾಶ ಕೊಡ್ಬೋದಾಗಿತ್ತು ಅನಿಸುತ್ತೆ. ಬೇರೆ ಬೇರೆ ಕಾರಣಗಳಿಂದ ಅದು ಸಂಭವಿಸಲಿಲ್ಲ. ಅದು ಎಲ್ಲದಕ್ಕೂ ಯೋಗ ಬೇಕು. ಹೌದು ಹೌದು ಹೌದು. ಈಗ ಇಷ್ಟು ಜನ ನಿರ್ದೇಶನ ನಾಂದೇ ಆಯಿತು, ಬಟ್ ಇಷ್ಟಕ್ಕೆ ಅಪೂರ್ಣ ಆಗುತ್ತೆ ಪಟ್ಟಿ. ಇನ್ನೂ ಅವ್ರು 20 ಇದ್ದಾರೆ ನಿರ್ದೇಶಕರು. ನಾನು ಅಲ್ಲಿ ಸುಬ್ರಹ್ಮಣ್ಯ ವಿಠಲ್ ಸರ್ ಹೇಳಿದ್ದೀನಿ, ಎಚ್ ಎಲ್ ಎನ್ ಸಿಂಹ ನಿಮಗೆ ಬೇಡ ಕಂಡಪ್ಪ ಗುದ್ದೆ, ಆರ್ ರಾಮಮೂರ್ತಿ ಅಂತ ಅವ್ರ ಮುಂದೆ ರೌಡಿ ರಂಗನಲ್ಲಿ ತೆಗೆದವರು ಮೊದಲು ರಾಜ್ಕುಮಾರ್ ಅವರು ಮೊದಲನೇ ಸಾಮಾಜಿಕ ಚಿತ್ರ ಅಂತ ಏನು ದಾಖಲೆ ಆಗಿದೆ ರಾಯರ್ ಸಸಿ ಅದ್ರ ನಿರ್ದೇಶಕರು. ಹೌದು, ಆದರೆ ರಾಜ್ಕುಮಾರ್ ಮೊದಲನೇ ಮಾಡಿ ಸಾಮಾಜಿಕ ಚಿತ್ರ ಅಣ್ಣ ತಂಗಿ, ಬಿಡುಗಡೆ ತಡವಾಗಿ ರಾಯರ್ ಸಸಿ ಬೇಗ ಬಂತು. ಸೊ ರಾಮಮೂರ್ತಿ ಅವ್ರು ಬರ್ತಾರೆ, ಪೂರಾ ಸೀತಾರಾಮ್ ಶಾಸ್ತ್ರಿ ಆಗಲೇ ನಿರ್ದೇಶಕರಾಗಿದ್ದಂಥವ್ರು ಅವರು. ಆಮೇಲೆ ಬಿ ಎಸ್ ರಂಗ, ನಮ್ಮ ಬಿ ಆರ್ ಪಂತುಲು, ವೈ ಆರ್ ಸ್ವಾಮಿ, ಆಮೇಲೆ ಕನ್ನಡತ್ನ ಜೆ ಡಿ ತೋಟಾನಂಥವ್ರು ಮಲಯಾಳಿ ನಿರ್ದೇಶಕರು. ಹೌದು, ಅಂದರೆ ಅವ್ರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಭಾಳ ವರ್ಷ ಕೆಲಸ ಮಾಡಿದ್ದರು. ಅವರು ಒಂದು ಕನ್ನಡ ಚಿತ್ರ ನಿರ್ದೇಶನ ಮಾಡಬೇಕಂತ ಆಸೆಯಿಂದ ಬಂದು ಕನ್ನಡತ್ನ ಮಾಡ್ಕೊಡ್ತಾರೆ. ಆಮೇಲೆ ನಮ್ಮ ಸಂತೋಷ ಕಾರ್ಮಿ ನಿರ್ದೇಶಕರು ಸುಂದರರಾವ್ ನಾಡಕರ್ಣಿ ಅವರು ಹಳಬ್ರೆ. ಹೌದು, ಅವರು ಹಳಬ್ರೆ. ಆಮೇಲೆ ನಮ್ಮ ಮುಂದೆ ಬಂದಾಗ ನಮ್ಮ ಎ ವಿ ಶೇಷಗಿರಾವ್, ಅವರು ಮುಂಚೆ ಬೇರೆ ಸಿನಿಮಾ ತೆಗೆದಿದ್ರು, ಬೆಟ್ಟದೂಲಿ ಮೂಲಕ ರಾಜ್ಕುಮಾರ್ ಇದಕ್ಕೆ ಮತ್ತೆ ಬಂದರು. ಅದಾದಮೇಲೆ ನಮ್ಮ ವಿಜಯ್ ಬರ್ತಾರೆ, ಶಂಕರ್ನಾಗಿದ್ದಾರೆ, ನಮ್ಮ ನಾಗಾಭರಣ ಇದ್ದಾರೆ. ಆಮೇಲೆ ನಮ್ಮ ನನ್ನ ತಮ್ಮ ಚಿತ್ರ ನಿರ್ದೇಶನ ಮಾಡಿದವ್ರು ಬಾಬು ಅಂತ, ಅವರು ತೆಲುಗಿನವರು, ಅಲ್ಲಿ ನಿರ್ದೇಶನ ಮಾಡಿದಂಥವ್ರೇ ಅವರು. ಇಷ್ಟು ಜನ ನನ್ನ ಮಟ್ಟಿಗೆ ರಾಜ್ಕುಮಾರ್ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಸರ್. ನಾರಾಯಣ ಅವರು ಕೊನೆಗೆ ಬಂದರು. ಓ, ಎಸ್ ನಾರಾಯಣ್ ಕೊನೆಯವರು. ಜೊತೆ ಇನ್ನೂ ಇಬ್ಬರು ಬಿಟ್ಟಿದ್ದೀನಿ. ಹೇಳಿ ಹೇಳಿ. ಒಂದು ಜನಪ್ರಿಯ ಜೋಡಿ ದೊರೆ ಭಗವಾನ್ ಜೋಡಿ, ಭಗವಂತ ಹೇಳಿದೆ, ದೊರೆ ಹೇಳಲಿಲ್ಲ. ಅವರು ಜೋಡಿ ಆದಮೇಲೆ ಜೇಡರ ಬಲೆ ಮೂಲಕ ಅವರು ನಿರ್ದೇಶಕರಾದರು. ಹೌದು, ಜೇಡರ ಬಲೆಯಿಂದ ಒಡವಟ್ಟಿದವ್ರು ಚಿತ್ರದವ್ರಿಗೆ ಅವರು ನಿರ್ದೇಶನ ಮಾಡಿದ್ರು. ಇನ್ನೊಂದು ಹೆಸರು ನಮ್ಮ ಮೋಹನ್ ಅಂತ, ಅವರು ದಶಾವತಾರ ದಶಾವತಾರ ಚಿತ್ರ ನಿರ್ದೇಶಕರು. ಮೋಹನ್ ಮಗ ತಮಿಳಿನಲ್ಲಿ ಜನಪ್ರಿಯ ನಾಯಕ ನಟ ಜೆ ಎಂ ರವಿನ ಹೆಸರು ಹೇಳ್ತಾರೆ, ಅವ್ರ ತಂದೆ ಮೋಹನ್ ಅಂತ. ಅದು ಇಲ್ಲೊಂದು ಮುಖ್ಯವಾದ ವಿಷಯ ಹೇಳಬೇಕು. ಟಿ ವಿ ಸಿಂಗ್ ಠಾಕೂರ್ ನಿಮ್ಗೆ ಗೊತ್ತಿದೆ, ಒಂದು ತಂಡ ಮಾಡಿಕೊಂಡಿದ್ದರು ಚಿತ್ರ ನಿರ್ದೇಶನಕ್ಕೆ, ನಿರ್ಮಾಣಕ್ಕೆ. ಅದರಲ್ಲಿ ಇವ್ರ ತಂಡದ ರೂವಾರಿ. ಮೊದಲನೇದಾಗಿ ರಣಧೀರ್ ಕಂಠೀರವ ಬಂದಾಗ ಸಂಕಲನಕಾರ ನಮ್ಮ NS NC ರಾಜನವ್ರಿಗೆ ಅವಕಾಶ ಮಾಡಿಕೊಟ್ರು. ದಶಾವತಾರ ತೆಗೆದಾಗ ರಂಗವ್ರು ಹೇಳಿದ್ರು, ನಮ್ಮಲ್ಲಿ ಮೋಹನ್ ಅಂತ ಒಬ್ಬ ಸಂಕಲನಕಾರರು ಇದ್ದಾರಪ್ಪ, ಅವ್ರ ನಿರ್ದೇಶಕನ ನಾವು ಮಾಡಬೇಕು, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂದಾಗ ಟಿ ವಿ ಸಿಂಗ್ ಠಾಕೂರ್ ಅವರು ತಮ್ಮ ಅವಕಾಶವನ್ನು ಅವ್ರು ಬಿಟ್ಕೊಟ್ರು. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಕೈಯಲ್ಲಿ ಚಿತ್ರ ಇಲ್ದಿದ್ದ ಕಾಲದಲ್ಲೂ ಅವ್ರ ಹೃದಯ ವೈಶಾಲ್ಯತೆ ಏನಿದೆ ನೋಡಿ, ಟಿ ವಿ ಸಿಂಗ್ ಠಾಕೂರ್ಗೆ ಇಬ್ಬರಿಗೆ ದಾರಿ ಮಾಡಿಕೊಟ್ರು. ಅವ್ರ ಕೈನಲ್ಲೇ ಚಿತ್ರ ಅಲ್ಲ, ಇನ್ನಿಬ್ಬರಿಗೆ ನಿರ್ದೇಶನ ಕೊಟ್ಟು ಅವ್ರ ಕೈ ಕಟ್ಟಿ ಕೂತಿದ್ರು. ಇದು ಆ ಕಾಲದಲ್ಲಿ ಇದ್ದಂಥ ತಂತ್ರಜ್ಞರ ಕಲಾವಿದರ ಹೃದಯ ವೈಶಾಲ್ಯತೆ ಇದೆ, ಒಡನಾಟ ಅದನ್ನ ಹೇಳ. ಆಮೇಲೆ ನಾನು ಬದುಕಬೇಕು, ಇನ್ನೊಬ್ಬನು ಬದುಕಬೇಕು ಅನ್ನೋ ಒಂದು ಸಹಬಾಳ್ವೆ. ಎಷ್ಟು ಜನ ನಿರ್ದೇಶನ ನಾಂದಿ ಹಾಡಿದ್ರು ರಾಜ್ಕುಮಾರ್ ಅವರು, ಅವರೆಲ್ಲ ರಾಜ್ಕುಮಾರ್ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಕೆಲವು ಕಡೆ ಕೆಲವು ತಪ್ಪು ಮಾಹಿತಿಗಳನ್ನು ವೀಕ್ಷಕರು ಅಲ್ಲಲ್ಲಲ್ಲಿ ಹರಿಬಿಡ್ತಾ ಇರ್ತಾರೆ, ಫೇಸ್ಬುಕ್ಕಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು. ರಾಜ್ಕುಮಾರ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ದೊರೆ ಭಗವಾನ್ ಅಂತ. ಇದು ತಪ್ಪು ಸರ್, ತಪ್ಪು ಮಾಹಿತಿ ಸರ್. ಯಾಕೆಂದರೆ ವೈ ಆರ್ ಸ್ವಾಮಿ ನಾವು ಅದನ್ನೇ ಹೇಳಿದ್ದೀವಿ, ಭಗವಾನ್ ಅವರು ಬೇರೆಯವ್ರ ಜೊತೆ ಸೇರಿಕೊಂಡು ಒಂದೆರಡು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರು. ಆಮೇಲೆ ಅವರ ಜೋಡಿ ಒಟ್ಟಾಗಿ ನಿರ್ದೇಶನ ಮಾಡಿದ್ದು, ಅವರು ಇಂಡಿವಿಜುವಲ್ಲಾಗಿ ನಿರ್ದೇಶನ ಮಾಡಿದ್ದನ್ನು ಮಾತ್ರ ನಾವು ಲೆಕ್ಕ ತಗೋತೀವಿ. ಇಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ತೀನಿ. ಹೇಳಿ. ದೊರೆ ಭಗವಾನ್ನಲ್ಲಿ ಭಗವಾನ್ ಮೊದಲು ನಿರ್ದೇಶಕರಾಗಿದ್ದ ಸಂಧ್ಯಾ ರಾಗ, ಜೊತೆಗೆ ಎ ಸಿ ನರಸಿಂಹಮೂರ್ತಿ ಇದ್ದರು, ಎರಡು ಚಿತ್ರ ನಿರ್ದೇಶನ ಮಾಡಿದ್ರು. ಸಂಧ್ಯಾ ರಾಗ ಒಂದು, ರಾಜದುರ್ಗದ ರಹಸ್ಯ ಒಂದು. ಆಮೇಲೆ ಎ ಸಿ ನರಸಿಂಹಮೂರ್ತಿಯವ್ರಿಗೂ ಭಗವಾನ್ವರೆಗೂ ಜೋಡಿ ಸರಿ ಹೋಗಲಿಲ್ಲ. ಕೊನೆಗೆ ದೊರೆ ರಾಜ ಸೇರಿಕೊಂಡು ಜೇಡರ ಬಲೆಯಿಂದ ಶುರು ಮಾಡಿದ್ರು. ಹೌದು,
ಅವರು ಅಲ್ಲಿಂದ 15 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಸರ್. ವಯಸ್ಸಾಮಿ ನಿರ್ದೇಶನ ಮಾಡಿದ್ರು ಒಟ್ಟು 17. ಭಗವಾನ್ ಒಬ್ಬರನ್ನೇ ನೀವು ಲೆಕ್ಕಕ್ಕೆ ತೊಗೊಂಡ್ರೆ 17 ಆಗುತ್ತೆ, ಇಬ್ಬರು ಸಮಾನ ಆಗ್ತಾರೆ. ದೊರೆ ಭಗವಾನ್ ತೊಗೊಂಡ್ರೆ 15 ಆಗುತ್ತೆ. ಜೇಡರ ಬಲೆ ಗೋವಾದಲ್ಲಿ ಸಿಡಿ 9, ಆಪರೇಷನ್ ಜಾಕ್ಪಟ್ನ ಸಿಡಿ 9, ಕಸ್ತೂರಿ ನಿವಾಸ, ಪ್ರತಿಧ್ವನಿ ಬರುತ್ತೆ. ಪ್ರತಿದಿನ ಸ್ವಲ್ಪ ದಿನ ಭಗವಾನ್ ದೊರೆಯೋದಕ್ಕೆ ಕಾಲ್ಶೀಟ್ ಕೊಡೋದಿಲ್ಲ ರಾಜ್ಕುಮಾರ್ ಅವರು. ಮತ್ತೆ ಎರಡು ಕನಸು ಬರ್ತಾರೆ, ಆಮೇಲೆ ನಾನೊಬ್ಬ ಕಳ್ಳ ಬರ್ತಾರೆ, ಆಮೇಲೆ ಅವ್ರದ್ದು ವಸಂತ ಗೀತ ಮಾಡ್ತಾರೆ, ಹೊಸ ಬೆಳಕು ಮಾಡ್ತಾರೆ, ಯಾರಿವನೂ ಮಾಡ್ತಾರೆ, ಆಮೇಲೆ ಕೊನೆಯಲ್ಲಿ ಜೀವನ ಚಿತ್ರ ಮಾಡ್ತಾರೆ, ಒಡಗುಟ್ಟಿದವರು ಮಾಡ್ತಾರೆ. ಇಷ್ಟು ಚಿತ್ರ ದೊರೆ ಭಗವಾನ್ ಜೋಡಿನಲ್ಲಿ ಬರುತ್ತೆ ಸರ್. ವಯ್ಯಾಸ್ವಾಮಿಯವ್ರದ್ದು ಭಕ್ತ ಕನಕದಾಸಿಂದ ಶುರುವಾಗಿ ಭಕ್ತ ಕನಕದಾಸ, ಸ್ವರ್ಣಗೌರಿ, ಆಮೇಲೆ ಮುರಿಯದ ಮನೆ, ವಾತ್ಸಲ್ಯ, ಕಟಾರಿ ಬಿರ, ಸತ್ಯ ಸುಕನ್ಯೆ, ಅದಾದಮೇಲೆ ನಮ್ಮ ಬಲೆ ರಾಜ, ಬಲೆ ಜೋಡಿ, ದೇವರ ಮಕ್ಕಳು, ಪರೋಪಕಾರಿ ಬರುತ್ತೆ, ಮೂರುವರೆ ವಜ್ರಗಳು, ಬಿಡುಗಡೆ, ಸ್ವಯಂವರ. ವಯಸ್ಸಾಮಿಯವರು 17 ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಅಂದರೆ ದೊರೆ ಭಗವಾನ್ 15 ಭಗವಾನ್ 17 ಮಾಡಿದ್ದಾರೆ ಸರ್. ಭಗವಾನು ಮೊದಲು ಸಹಾಯಕ ನಿರ್ದೇಶಕರಾಗಿ ಜಗಜ್ಯೋತಿ ಬಸವೇಶ್ವರದಲ್ಲಿ ಬಂದರು. ಜಗಜ್ಯೋತಿ ಬಸವೇಶ್ವರ, ರಣಧೀರ್ ಕಂಠೀರವ, ದಶಾವತಾರ, ಕಂಠೀರನೋಡು, ಕೈವಾರ ಮಹಾತ್ಮೆ, ಇಷ್ಟು ಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾದರು. ಆಮೇಲೆ ಸಹ ನಿರ್ದೇಶಕರಾಗಿ ಭೂದಾನ, ಕೊಲ್ಲಬದು, ಕರುಣ್ಯ ಕುಟುಂಬ ಕಂಡು, ಚಂದವಳ್ಳಿ ತೋಟ, ಮಂತ್ರಾಲಯ ಮಾತ್ರ, ಇದಿಷ್ಟು ಸೇರಿದ್ರು ಕೂಡ ಭಗವಾನ್ 25 ದಾಟಲ್ಲ. ಹೌದು ಹೌದು. ಈಗಿರುವಾಗ ಅವರು 45 ಚಿತ್ರ ನಿರ್ದೇಶನ ಮಾಡಿ. ಇಲ್ಲ, ಅದು ಚಿತ್ರರಂಗದಲ್ಲೇ ಕೆಲವರಿಗೆ ಅಂಕಿಅಂಶಗಳ ಬಗ್ಗೆ ಅಷ್ಟೊಂದು ನಿಖರತೆ ಇರಲ್ಲ. ನೋಡಿ, ಪದ್ಮಭೂಷಣ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಒಂದು ಅಭಿನಂದನಾ ಗ್ರಂಥ ಹೊರತಂದಿದ್ದಾರಲ್ಲ, ಅದರಲ್ಲಿ ವಿಜಯಭಾಸ್ಕರ್ ಅವರು ಒಂದು ಲೇಖನ ಬರೆದಿದ್ದಾರೆ. ಅವರು ಅಲ್ಲಿ ಹೇಳ್ಕೊತಾರೆ, ನಾನು ರಾಜ್ಕುಮಾರ್ ಅವರ ಸುಮಾರು 33-35 ಚಿತ್ರಗಳಿಗೆ ಸಂಗೀತ ಕೊಟ್ಟಿದ್ದೀನಿ ಅಂತ. ಅಂದರೆ ವಿಜಯಭಾಸ್ಕರ್ ಸುಳ್ಳು ಹೇಳ್ತಾರೆ ಅಂತಲ್ಲ, ಚಿತ್ರರಂಗದಲ್ಲಿ ಅವರು ಎಷ್ಟು ಬ್ಯುಸಿಯಾಗಿದ್ದರು ಅಂತ ನಮ್ಗೆ ಗೊತ್ತಿದೆ. ಅವರಿಗೆ ಲೆಕ್ಕ ಇಟ್ಟಿರೋದಕ್ಕೆ ಅವಕಾಶ ಇರಲಿಲ್ಲ ಅಂತ ಕಾಣುತ್ತೆ. ಅವ್ರು ಲೆಕ್ಕ ಇಟ್ಟಿಲ್ಲ. ಆಮೇಲೆ ಒಂದು ಅಭಿನಂದನಾ ಗ್ರಂಥಕ್ಕೆ ಲೇಖನವನ್ನು ಅದರ ಒಂದು ಸಂಪಾದಕ ಮಂಡಳಿ ಇರುತ್ತೆ, ಅವ್ರು ಹೋಗಿ ಅವ್ರ ಹತ್ರ ಕೇಳ್ತಾರೆ, ಕೆಲವರು ಅದನ್ನು ಲೇಖನವನ್ನು ಬರ್ಕೊಡ್ತಾರೆ, ಬರೆಯೋ ಅಭ್ಯಾಸ ಇರೋರಾದರೆ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಅವ್ರು ಹೇಳ್ತಾರೆ, ಇವ್ರು ಬರ್ಕೋತಾರೆ. ಆ ಒಂದು ಪ್ರೋಸೆಸ್ ಇದೆಯಲ್ಲ, ಅವ್ರು ಹೇಳೋದು, ಇವ್ರು ಬರ್ಕೊಳ್ಳೋದು, ಇವ್ರು ಬರ್ಕೊಂಡಿದ್ದನ್ನ ಲೇಖನ ಮಾಡಿ ಅಲ್ಲಿ ಕಳಿಸೋದು, ಅದು ಪ್ರಿಂಟ್ ಆಗೋದು, ಈ ಪ್ರೋಸೆಸ್ನಲ್ಲಿ ಆ ಅಂಕಿ ಅಂಶಗಳು ಸ್ವಲ್ಪ ವ್ಯತ್ಯಾಸ ಆಗಿ ಬಂದಿರುವಂಥ ಅವಕಾಶ. 15 ಸಿನಿಮಾ ಸಂಗೀತ. ಹೌದು ಹೌದು ಹೌದು. ರಾಣಿ ಹೊನ್ನಮ್ಮ, ಮನಮೆಚ್ಚದ ಮಡದಿ, ಸಂತ ತುಕಾರ, ನಾಂದಿ, ಅದಾದಮೇಲೆ ಬರೋದು ತೂಗುದೀಪ, ಲಗ್ನಪತ್ರಿಕೆ ಬರುತ್ತೆ, ಅದಾದಮೇಲೆ ಬರೋದು ಉಯ್ಯಾಲೆ ಬರುತ್ತೆ, ಮಣ್ಣಿನ ಮಗ ಬರುತ್ತೆ, ಆಮೇಲೆ ಭೂಪತಿ ರಂಗ ಬರುತ್ತೆ, ಹೃದಯ ಸಂಗಮ ಬರುತ್ತೆ, ಕಟ್ಟಕಡೆ ಚಿತ್ರ ದೇವರು ಕೊಟ್ಟ ಸಂಗೆ, ನಂದಗೋಪುರ ಒಂದಿದೆ, 15 ಸಿನಿಮಾ ಇದೆ ಸರ್. ಈಗ ರಾಜ್ಕುಮಾರ್ ಅವ್ರಿಗೆ ಅತಿ ಹೆಚ್ಚು ಸಂಗೀತ ಕೊಟ್ಟರು ಜಿ ಕೆ ವೆಂಕಟೇಶ್ 52. ರಾಜ್ಕುಮಾರ್ ಅವರು ಮೊದಲೇ 2 ಸಿನಿಮಾ ಬಿಟ್ಬಿಡಿ, 208 ಸಿನಿಮಾದ 52 ಅಂದರೆ 25%. ಹೌದು ಹೌದು ಹೌದು. ಜಿ ಕೆ ವೆಂಕಟೇಶ್ ಅವರೇ ಕೊಟ್ಟಿದ್ದಾರೆ. ಅಂದರೆ ಒಂದು ರಾಜ್ಕುಮಾರ್ ಸಂಗೀತ ಯಾನದಲ್ಲಿ ಜಿ ಕೆ ವೆಂಕಟೇಶ್, ಟಿ ಜಿ ನಿಂಗಪ್ಪ, ರಾಜನಾಗೇಂದ್ರ, ವಿಜಯಭಾಸ್ಕರ್ ಇವರಿಷ್ಟಿನಂತೆ 100 ಚಿತ್ರ ಆಗೋದು. ಆಮೇಲೆ ಉಪೇಂದ್ರ ಕುಮಾರ್, ಎಂ ರಂಗರಾವ್ ಅವರು ಸ್ವಲ್ಪ ಇದೆ, ಮಿಕ್ಕದವ್ರಿಗೆಲ್ಲ ಕಡಿಮೆ, 5, 3, 4. ಸತ್ಯಂ, ರತ್ನ ಅವ್ರದ್ದೆಲ್ಲ 10-10 ಒಳಗೆ. ಅದು ಇನ್ನೊಂದಿನ ಚಿತ್ರ ಸಂಗೀತ ರಾಜ್ಕುಮಾರ್ ಚಿತ್ರ ಏನಾದರೂ ಸಂಗೀತ ನಿರ್ದೇಶಕರು ಅಂತ ಒಂದು ಸಂಚಿಕೆ ಮಾಡಿದಾಗ ಅದ್ರ ಬಗ್ಗೆ ಹೇಳ. ಅಂಕಿ ಅಂಶಗಳ ಬಗ್ಗೆ ವೀಕ್ಷಕರು ಮಾತ್ರ ತಪ್ಪು ಮಾಡೋದಲ್ಲ, ನಾವು ನೀವು ಸಹ ತಪ್ಪು ಮಾಡ್ತೀವಿ, ಎಷ್ಟೋ ಸಾರಿ ತಪ್ಪಾಗುತ್ತೆ. ನೋಡಿ, ನಾನು ಒಂದು ಸಾರಿ ಒಂದು ಸಂಚಿಕೆನಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಭೇಟಿಯಾಗುತ್ತೆ ರಾಜ್ಕುಮಾರ್ಗೆ. ರಾಜ್ಕುಮಾರ್ ಅವರಿಗೆ ಒಂದು ಪ್ರಶ್ನೆ ಇರುತ್ತೆ, ಸಾಕ್ಷಾತ್ಕಾರ ಅಂದರೆ ಏನು? ಯಾಕೆಂದರೆ ಸಾಕ್ಷಾತ್ಕಾರ ಚಿತ್ರಕ್ಕೆ ಪೂರ್ತಿ ಕಣಗಾಲ್ ಪುಟ್ಟಣ್ಣನವರಿಗೆ ಬೆನ್ನೆಲುಬಾಗಿದ್ದವರಿಗೆ ಪ್ರಭಾಕರ್ ಶಾಸ್ತ್ರಿ ಹೆಸರನ್ನು ಅವರೇ ಸೂಚಿಸಿದ್ದು, ಅದರ ಅರ್ಥ ಏನು ಅಂತ ರಾಜ್ಕುಮಾರ್ ಅವರಿಗೆ ಆಸಕ್ತಿ ಇರುತ್ತೆ ತಿಳ್ಕೊಳ್ಳೋದಕ್ಕೆ. ಆವಾಗ ಬಹಳ ಮಾರ್ಮಿಕವಾಗಿ ಅವರು ಸಾಕ್ಷಾತ್ಕಾರ ಅಂದರೆ ಏನು ಅಂತ ಹೇಳ್ತಾರೆ. ಅದು 25 ವರ್ಷಗಳ ನಂತರ ಅವರು ಭೇಟಿಯಾದಾಗ ಆ ಮಾತನ್ನು ಹೇಳಿದ್ದು ಅಂತ ಒಂದು ಪತ್ರಿಕೆನಲ್ಲಿ, ನನ್ನ ಹತ್ರ ಇವತ್ತಿಗೂ ಪತ್ರಿಕೆ ಅದು ಕಟಿಂಗ್ ಇದೆ, ಅದರ ಆಧಾರದ ಮೇಲೆ ನಾನು ಹೇಳಿದೆ. ಇಲ್ಲಿ ಸಾಕ್ಷಾತ್ಕಾರ ಚಿತ್ರ ಬಿಡುಗಡೆ ಆಗಿದ್ದು ನಿಜ, ಪ್ರಭಾಕರ್ ಶಾಸ್ತ್ರಿ ಅವರು ಅದರ ಹಿಂದೆ ದುಡಿದಿದ್ದು ನಿಜ, ರಾಜ್ಕುಮಾರ್ ಅವರು ಯಾವತ್ತೋ ಒಂದು ದಿವಸ ಅದನ್ನು ಕೇಳಿದ್ದು ನಿಜ, ಪ್ರಭಾಕರ್ ಶಾಸ್ತ್ರಿ ಅವರು ಉತ್ತರ ಕೊಟ್ಟಿದ್ದು ನಿಜ. ಆ ಮಧ್ಯದ ಅವಧಿ 25 ವರ್ಷ ಅಂತ ಇದೆಯಲ್ಲ, ಅದು ಮಾತ್ರ ತಪ್ಪಾಗಿದೆ. ಅಲ್ಲಿ ಘಟನೆ ನಡೆದಿಲ್ಲ ಅಂತಲ್ಲ, ಯಾಕೆಂದರೆ
ಸಾಕ್ಷಾತ್ಕಾರ ಬಿಡುಗಡೆ ಆಗಿ 25 ವರ್ಷಗಳಾಗಿರೋದನ್ನ ನೀವು ಲೆಕ್ಕ ಹಾಕ್ಕೊಂಡ್ರೆ ಅಷ್ಟೊತ್ತಿಗೆ ನಮ್ಮ ಪ್ರಭಾಕರ್ ಶಾಸ್ತ್ರಿ ಅವರು ಬದುಕಿರಲಿಲ್ಲ. ಅದನ್ನು ಒಬ್ಬರು ವೀಕ್ಷಕರು ಅಲ್ಲಿ ಹೇಳಿದರು, ಅವರು ಬದುಕಿರಲಿಲ್ಲ ಆವಾಗ, ನೀವು ಹೇಗೆ ಹೇಳ್ತೀರಿ ಅಂತ. ನಾನು ಅದಕ್ಕೆ ಹೇಳಿದೆ, ಅಲ್ಲಿ ಅಂಕಿಅಂಶಗಳು ಇಸುವಿ ತಪ್ಪಾಗಿರ್ಬೋದು, ಆದರೆ ಈ ಘಟನೆ ನಡೆದಿದ್ದು ನಿಜ. ನಾವು ಆ ಘಟನೆಯನ್ನು ತಗೋಬೇಕೇ ಹೊರತು ಅಂಕಿಅಂಶಗಳಲ್ಲಿ ತಪ್ಪಾಗಿದೆ ಅಂದ ತಕ್ಷಣ ಆ ಘಟನೆಯೇ ನಡೆದಿಲ್ಲ ಅಂತಲ್ಲ. ಮೊನ್ನೆ ನಮ್ಮ ಒಂದು ಎಪಿಸೋಡಲ್ಲೂ ನಿಮ್ಮಿಂದ ಸನಾದಿ ಅಪ್ಪಣ್ಣ ಬಗ್ಗೆ ಹೇಳುವಾಗ ಬಿಸ್ಮಿಲ್ಲಾ ಖಾನ್ ಅವರು ಯಾರು ಅಂತ ಕೇಳಿದ್ರು, ಇಂದಿರಾ ಗಾಂಧಿ ಅವರ ವಿರುದ್ಧ ನಿಂತವ್ರು ಅಂತ ಕೇಳಿದ್ರು ಅಂತ ಒಂದು ಪತ್ರಿಕೆಯಲ್ಲಿ ಓದಿದ್ದನ್ನು ನೀವು ಉದ್ಧರಿಸಿದ್ದೀರಿ. ನಾನು ರಾಜಕೀಯ ನನಗೆ ಅಷ್ಟು ಆಸಕ್ತಿ ಇಲ್ಲ, ನಾನು ಒಳಗೋಗಿ ನೋಡಲಿಲ್ಲ. ಹೌದು, ಅದೇ ಇಂದಿರಾ ಗಾಂಧಿ ಎಲೆಕ್ಷನ್ ಆಗಿದೆ 78ರಲ್ಲಿ, ಈ ಚಿತ್ರ ಬಂದಿದ್ದು 77ರಲ್ಲಿ. ಆದ್ದರಿಂದ ಆ ಅಂಶ ಅಲ್ಲಿ ತಪ್ಪು, ಯಾವುದೋ ಮುಂದೆ ಬರೆಯುವಾಗ ಯಾರೋ ಪತ್ರಕರ್ತರು ಬರೆದಿದ್ದಾರೆ. ಸುಬ್ರಹ್ಮಣ್ಯ ಅನ್ನೋರು ಹೇಳಿದರೆ ನಾನು ನೋಡಿದೆ ತಪ್ಪಾಗಿದೆ, ಯಾಕಂದರೆ ನಾವಿಲ್ಲಿ ಅಂಕಿಅಂಶ ನಮ್ಮದೇ ಆದರೆ ನಾವು ಖಚಿತವಾಗಿ. ಆದರೆ ಬಿಸ್ಮಿಲ್ಲಾ ಖಾನ್ ಅವರಿಗೆ ರಾಜ್ಕುಮಾರ್ ಅವರ ಪರಿಚಯ ಇರಲಿಲ್ಲ, ಅದಂತೂ ಖಂಡಿತ ನಿಜ. ಸತ್ಯ, ಯಾಕೆಂದರೆ ಇವರು ಹೋಗಿ ಅಲ್ಲಿ ಒಂದು ರೀತಿ ಸ್ಟ್ರೈಕ್ ಕೂತಂಗೆ ಕೂತು ಅವರ ಮನವೊಲಿಸಿ ಕರ್ಕೊಂಬಂದಿದ್ದು. ಆದರೆ ಯಾವಾಗ ಇಲ್ಲಿ ಆ ಚಿತ್ರೀಕರಣಕ್ಕೆ ಬಂದರೋ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ, ಸಂಗೀತ ಸಂಯೋಜನೆ ಮಾಡೋದಕ್ಕೆ, ಆವಾಗ ರಾಜ್ಕುಮಾರ್ ಅವರ ಆಸಕ್ತಿ, ಇವ್ರ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಿದ್ದು ಕೇಳಿದ್ದು, ವಿದ್ಯಾರ್ಥಿ ಥರ ಕೂತ್ಕೊಳ್ಳೋರು, ಆಮೇಲೆ ಅವರು ಚಿತ್ರದಲ್ಲಿ ಅಭಿನಯ ಮಾಡಿದ್ದು, ಆ ಚಿತ್ರವನ್ನು ನೋಡಿದ್ದು ಬಿಸ್ಮಿಲ್ಲಾ ಖಾನ್ ಅವರು, ಇದೆಲ್ಲವೂ ಇತಿಹಾಸ. ಬಿಸ್ಮಿಲ್ಲಾ ಖಾನ್ ಅವರಿಗೆ ರಾಜ್ಕುಮಾರ್ ಅವರ ಮೇಲೆ ಗೌರವ ಇರೋದು, ಅವ್ರು ಹೇಳಿದ್ದು ಇದೆಲ್ಲವೂ ನಿಜ. ಹೀಗಾಗಿ ಕೆಲ ಸಮಯ ನಮ್ಮಿಂದ ತಪ್ಪಾಗುತ್ತೆ. ತಪ್ಪು ಮಾಡಿದವ್ರು ಯಾರಿದ್ದಾರೆ, ತಪ್ಪು ಆಗ್ತಾ ಇರುತ್ತೆ, ತಿದ್ದುಕೊಂಡು ಮುಂದಕ್ಕೆ ಹೋಗೋಣ. ಇತರ ನಮ್ಮ ವೀಕ್ಷಕರು ತಪ್ಪು ತೋರಿಸಿದ್ರೆ ತಿದ್ದುಕೊಳ್ಳೋಣ, ಖಂಡಿತವಾಗಿ ತಿದ್ದುಕೊಳ್ಳೋಣ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ ತಪ್ಪಲ್ಲ, ಅಲ್ಲ ಅಲ್ಲ ಅಲ್ಲ. ನಾವು ಏನು ಸಂಗ್ರಹಿಸಿರ್ತೀವೋ ಮಾಹಿತಿಯೇ ತಪ್ಪಿರುತ್ತೆ. ಪ್ರತಿಯೊಂದನ್ನು ನಾವು ಮೂಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಇಲ್ಲಿ ಒಂದು ವಿಚಾರ ಏನು ಅಂದರೆ, ನಾವು ಅಧ್ಯಯನ ಮಾಡಿ ಆ ವಿಚಾರವನ್ನು ಜನಗಳ ಮುಂದೆ ಇಡ್ತೀವಿ, ವೀಕ್ಷಕರು ಅದನ್ನು, ನಮಗಿಂತ ಬುದ್ಧಿವಂತರು ಇದ್ದಾರೆ ಎಷ್ಟೋ ಜನ, ಅಲ್ಲಿರೋ ತಪ್ಪುಗಳನ್ನು ಹುಡುಕಿ ಹೇಳ್ತಾರೆ, ನಾವು ಅದನ್ನು ಈ ರೀತಿ ಮತ್ತೊಂದು ಸಂಚಿಕೆಯಲ್ಲಿ ನಾವು ಅದನ್ನು ತಿದ್ದುಕೊಂಡಿದ್ದೀವಿ ಅಂತ ಹೇಳ್ತೀವಿ. ಒಟ್ಟಾರೆ ಈ ಚಿತ್ರರಂಗದ ಇತಿಹಾಸ ಒಂದು ಸರಿಯಾದ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಹೋಗಬೇಕು, ಇದು ನಮ್ಮ ಸಂಚಿಕೆಗಳ ಉದ್ದೇಶ. ಇವಾಗ ನಾವು ಏನು ಪಟ್ಟಿಗಳು ಕೊಟ್ಟರು ಚಿತ್ರಗಳದ್ದು ಎಲ್ಲ, ಅವೆಲ್ಲ ಖಚಿತವಾಗಿದೆ, ಯಾರು ಬೇಕಾದರೂ ಪರೀಕ್ಷೆ ಮಾಡ್ಬೋದು, ಉತ್ತರ ಸಿಗುತ್ತೆ. ಇಂಥ ವಿಷಯಗಳು ಪತ್ರಿಕೆಯಲ್ಲಿ ಬಂದಿರೋ ವಿಷಯಗಳು ಕೆಲವು ಸಮಯ ಇರ್ತಾರೆ, ತಪ್ಪಾಗುತ್ತೆ.